ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಬಗ್ಗೆ ಒಂದು ಸ್ವಲ್ಪ ಕಲ್ಪನೆನೇ ಇಲ್ಲ. ಈಗ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ರು, ಚುನಾವಣೆ ನಿಲ್ಬೇಡ, ನಿವೃತ್ತಿ ತಗೋ, ಪಕ್ಷದ ಕೆಲಸ ಮಾಡಬೇಕು ಅಂತ. ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಮಾತು ಕೇಳ್ಕೊಂಡು ಸಂಘಟನೆ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ. ಸಿದ್ದರಾಮಯ್ಯನವರು ನಾನೇ ತೀರ್ಮಾನ ತಗೊಂಡಿದ್ದಿಲ್ಲಲ್ಲ, ಹಾಗೆ ಅವರು ರಾಜಕೀಯ ನಿವೃತ್ತಿ ತಗೊಂಡು ಅವ್ರ ಪಕ್ಷ ಸಂಘಟನೆ ಮಾಡಲಿ ನೋಡೋಣ ತಾಕತ್ತಿದ್ರೆ. ಅವಕಾಶವಾದ ರಾಜಕಾರಣ, ಅಧಿಕಾರದ ದಾಹ, ಜೆ ಡಿ ಎಸ್ನ ಯಾಕೆ ಬಿಟ್ಟು ಬಂದರು? ಅವ್ರದ್ದೊಂದೇ ಒಂದು ಪಕ್ಷ ಕಟ್ಟಿದ್ರು, ಅಲ್ಲಿ ಫೇಲ್ ಆದರು, ಮತ್ತೆ ಕಾಂಗ್ರೆಸ್ಸಿಗೆ ಬಂದಿರಿ. ಕಾಂಗ್ರೆಸ್ನಲ್ಲಿ ಈಗ ನಿಮ್ಗೆ ಮುಖ್ಯಮಂತ್ರಿಗಳು ಇಲ್ಲ, ನಿಮ್ಗೆ ವಿರೋಧ ಪಕ್ಷ ನಾಯಕ ಸ್ಥಾನನೂ ಇಲ್ಲ ಅಂತ ಒಂದು ಮಾತು ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒದ್ದು ಹೊರಗೆ ಬರ್ತಾರೆ. ಸಂಘಟನೆ ಕಟ್ಟಕ್ಕಿಲ್ಲ ಅವರು, ಯಾವ ವಿಚಾರ ಸಿದ್ಧಾಂತ ಅಲ್ಲ, ಅಧಿಕಾರಕ್ಕೋಸ್ಕರ ಹೇಳ್ತಾರೆ. ನನಗೆ ಅಧಿಕಾರವೇ ಇರಬೇಕು ಅಂತಿದ್ರೆ ನಾನು ಅವ್ರ ಬದುಕೆ ಮಾಡ್ತಿದ್ದೆ. ನಾನು ನನ್ನ ಪಕ್ಷದ ನಾಯಕರು ಹೇಳಿದ ಪ್ರಕಾರ ರಾಜೀನಾಮೆ ಕೊಟ್ಟಿಲ್ಲ, ನಿವೃತ್ತಿ ತಗೋಬೇಕು, ನಿವೃತ್ತಿ ತಗೊಂಡಿದ್ದೀನಿ, ಸಂಘಟನೆ ಕೆಲಸ ಮಾಡ್ಕೊಂಡು ಮುಂದುವರಿತಿ. ಅಂದ್ರೆ ತೃಪ್ತಿ ಇದೆಯಾ ಸರ್? ಒಂದಷ್ಟು ನೂರಕ್ಕೆ ನೂರು ತೃಪ್ತಿ ಇದೆ. ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಬಗ್ಗೆ ಒಂದು ಸ್ವಲ್ಪ ಕಲ್ಪನೆನೇ ಇಲ್ಲ. ಈಗ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ರು, ಚುನಾವಣೆ ನಿಲ್ಬೇಡ, ನಿವೃತ್ತಿ ತಗೋ, ಪಕ್ಷದ ಕೆಲಸ ಮಾಡಬೇಕು ಅಂತ. ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಮಾತು ಕೇಳ್ಕೊಂಡು ಸಂಘಟನೆ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ. ಸಿದ್ದರಾಮಯ್ಯನವರು ನಾನೇ ತೀರ್ಮಾನ ತಗೊಂಡಿದ್ದಿಲ್ಲಲ್ಲ, ಹಾಗೆ ಅವರು ರಾಜಕೀಯ ನಿವೃತ್ತಿ ತಗೊಂಡು ಅವ್ರ ಪಕ್ಷ ಸಂಘಟನೆ ಮಾಡಲಿ ನೋಡೋಣ ತಾಕತ್ತಿದ್ರೆ. ಅವಕಾಶವಾದ ರಾಜಕಾರಣ, ಅಧಿಕಾರದ ದಾಹ, ಜೆ ಡಿ ಎಸ್ನ ಯಾಕೆ ಬಿಟ್ಟು ಬಂದರು? ಅವ್ರದ್ದೊಂದೇ ಒಂದು ಪಕ್ಷ ಕಟ್ಟಿದ್ರು, ಅಲ್ಲಿ ಫೇಲ್ ಆದರು, ಮತ್ತೆ ಕಾಂಗ್ರೆಸ್ಸಿಗೆ ಬಂದಿರಿ. ಕಾಂಗ್ರೆಸ್ನಲ್ಲಿ ಈಗ ನಿಮ್ಗೆ ಮುಖ್ಯಮಂತ್ರಿಗಳು ಇಲ್ಲ, ನಿಮ್ಗೆ ವಿರೋಧ ಪಕ್ಷ ನಾಯಕ ಸ್ಥಾನನೂ ಇಲ್ಲ ಅಂತ ಒಂದು ಮಾತು ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒದ್ದು ಹೊರಗೆ ಬರ್ತಾರೆ. ಸಂಘಟನೆ ಕಟ್ಟಕ್ಕಿಲ್ಲ ಅವರು, ಯಾವ ವಿಚಾರ ಸಿದ್ಧಾಂತ ಅಲ್ಲ, ಅಧಿಕಾರಕ್ಕೋಸ್ಕರ ಹೇಳ್ತಾರೆ. ನನಗೆ ಅಧಿಕಾರವೇ ಇರಬೇಕು ಅಂತಿದ್ರೆ ನಾನು ಅವ್ರ ಬದುಕೆ ಮಾಡ್ತಿದ್ದೆ. ನಾನು ನನ್ನ ಪಕ್ಷದ ನಾಯಕರು ಹೇಳಿದ ಪ್ರಕಾರ ರಾಜೀನಾಮೆ ಕೊಟ್ಟಿಲ್ಲ, ನಿವೃತ್ತಿ ತಗೋಬೇಕು, ನಿವೃತ್ತಿ ತಗೊಂಡಿದ್ದೀನಿ, ಸಂಘಟನೆ ಕೆಲಸ ಮಾಡ್ಕೊಂಡು ಮುಂದುವರಿತಿ. ಅಂದ್ರೆ ತೃಪ್ತಿ ಇದೆಯಾ ಸರ್? ಒಂದಷ್ಟು ನೂರಕ್ಕೆ ನೂರು ತೃಪ್ತಿ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.